ಹೆಸರು ಅಚ್ಚು. ನಾನು ವಿವೋ ಡಿಜಿಟಲ್ ಮೀಡಿಯಾ ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ಬಂದಿರೋ ಕಾರಣ ಏನಪ್ಪಾ ಅಂದ್ರೆ, ನನ್ನ ಮುಂದೆ ಲೈಬ್ರರಿ ಒಂದು ಬುಕ್ ಅಂತ ಆಯ್ತು. ಆ ಬುಕ್ ಓದಬೇಕಾದ್ರೆ ನನಗೆ ಒಂದು ಕತೆ ಕಾಣ್ಬೇಕು. ಆ ಕತೆಯನ್ನ ಯಾರ ಹತ್ರ ಹೇಳಿ ಹೇಗೆ ಹೇಳ್ತು ಹೇಳಿದ್ರೆ ಅವ್ರು ಹೇಗೆ ರಿಸೀವ್ ಮಾಡ್ಬೇಕಲ್ಲಿ ನಾನು ಯಾರು ನನ್ನ ಹೇಳಿರ್ಲಿಲ್ಲ. ಬಟ್ ಇವತ್ತು ಈ ಪಕೋಡಾ ಟೆನ್ಸ್ ಎಪಿಸೋಡ್ ನನ್ನ ಕಥೆಯನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ನೆನಪಿಸ್ತಾ ಇದೆ. ಹಾಗಾದ್ರೆ ಪ್ರೀತಿ, ಇದು ಲೈಫ್ ಅಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ. ಬಟ್ ಅವರು ಅದನ್ನ ಯಾವ ತರ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದಾರೆ, ಆ ಎಕ್ಸ್ಪೀರಿಯನ್ಸ್ ಅನ್ನ ಅವ್ರು ಹೇಗೆ ರಿಸೀವ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಅವ್ರ ಪ್ರೀತಿ ಎಂಥದ್ದು ಅಂತ ಗೊತ್ತಾಗುತ್ತೆ. ಸೊ ಅಂತ ಪ್ರೇಮಿಯ ಕಥೆಯನ್ನೇ ಇವತ್ತು ನಾನು ಹೇಳುತ್ತೆ. ಹೇಗೆಲ್ಲ ಇರ್ಬೋದು, ಹೇಗೆ ಇರುತ್ತೆ ಅನ್ನೋದನ್ನ ಇಮ್ಯಾಜಿನೇಟ್ ಮಾಡ್ಕೊಳ್ತಾ ಇರ್ತೇನೆ. ಸೊ ಇಂತಹ ಒಬ್ಬ ಹುಡುಗಂಗೆ ಇಂತಹ ಇಂಟ್ರೋವರ್ಟ್ ಟೀಚರ್ ಹುಡುಗಂಗೆ ಒಂದು ದಿನ ಒಬ್ಬ ಎಕ್ಸ್ಟ್ರೋವರ್ಟೆಡ್ ಟೀಚರ್ ಹುಡುಗಿಯ ಪರಿಚಯ ಆಗುತ್ತೆ. ಅವಳು ಜೂನಿಯರ್ ಇಯರ್ಗೆ ಜಾಯ್ನ್ ಆಗ್ಬೇಕು ಅಂತ ಬಂದಿರ್ತಾಳೆ. ಆಗ ಅವಳಿಗೆ ಕಾಲೇಜಿನ ಟೂರ್ ಗೈಡ್ ಆಗಿ ಪರಿಚಯ ಆದಂತ ಹುಡುಗ ಅವಳನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಇವನು ಇಷ್ಟೊಂದು ಇಂಟ್ರೋವರ್ಟೆಡ್ ನೇಚರ್ ಆಗಿದ್ದು ಆ ಹುಡುಗಿ ಆಗ್ಲೇ ಒಂದು ದಿನವೇ ತುಂಬಾ ಜನನ ಪರಿಚಯ ಮಾಡ್ಕೊಂಡಿರ್ತಾಳೆ. ತುಂಬಾ ಜನ ಪರಿಚಯ ಮಾಡ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ. ಸೊ ಅದನ್ನ ನೋಡ್ಬಿಟ್ಟು ನಮ್ಮ ಹುಡುಗಕ್ಕೆ ಸ್ವಲ್ಪ ಸರ್ಪ್ರೈಸ್ ಆಗ್ತದೆ. ಈ ಸರ್ಪ್ರೈಸ್ ಮೂಮೆಂಟ್ ನ ನೋಡ್ಬಿಟ್ಟು ಆ ಹುಡುಗಿ ಬಂದು ಇವನ್ನ ಕೂಡ ಮಾತಾಡಿಸ್ತಾಳೆ. ಇವ್ರು ತುಂಬಾ ಮಾತಾಡದೆ ಇರೋದ್ ನೋಡಿ ಅವಳು ಓಕೆ ಆರಾಮಾಗಿ ಮಾತಾಡಿ ತಪ್ಪಿಲ್ಲ ಅಂತ ಸ್ವಲ್ಪ ಟೀಸ್ ಮಾಡ್ತಾಳೆ. ಅವ್ರಿಗೆ ಒಂಥರ ಮುಷ್ಕರ ಆಗುತ್ತೆ. ಬರ್ತಾ ಬರ್ತಾ ಲೇಟರ್ ಆನ್ ದಿನಗಳು ಕಳೀತಾ ಅವಳ ಮತ್ತೆ ಅವನ ಫ್ರೆಂಡ್ಶಿಪ್ ತುಂಬಾ ಕ್ಲೋಸ್ ಆಗುತ್ತೆ. ಅವರ ಮಧ್ಯೆ ಒಂದು ಬಾಂಡಿಂಗ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಎಷ್ಟು ಚೆನ್ನಾಗಿ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ ಅಂದ್ರೆ ಅವಳು ಮುಂದೆ ಇಷ್ಟೊಂದು ಇಂಟ್ರೋವರ್ಟೆಡ್ ನೇಚರ್ ಇದ್ದಂತ ಹುಡುಗ ಓಪನ್ ಅಪ್ ಆಗಕ್ಕೆ ಸ್ಟಾರ್ಟ್ ಆಗ್ತಾನೆ. ಅವಳ ಮುಂದೆ ಎಲ್ಲಾ ತರ ವಿಷಯಗಳನ್ನ ಶೇರ್ ಮಾಡ್ತಾ ಇರ್ತಾನೆ. ಅವರಿಬ್ರು ಮಧ್ಯೆ ಲಾಟ್ಸ್ ಆಫ್ ಲಾಫ್ಟರ್ ನಡೀತಾ ಇರುತ್ತೆ. ಸೊ ಬರ್ತಾ ಬರ್ತಾ ದಿನೇ ದಿನೇ ಅವಳ ಮೇಲೆ ಅವನಿಗೆ ಪ್ರೀತಿ ಹುಟ್ಟ ಸ್ಟಾರ್ಟ್ ಆಗುತ್ತೆ. ಅವಳನ್ನ ಅವಳ ಹತ್ರ ಎಲ್ಲದನ್ನು ಶೇರ್ ಮಾಡ್ಕೊಂಡಂತ ಹುಡುಗ ಅವಳ ಮೇಲಿರೋ ಪ್ರೀತಿ ಮಾತ್ರ ಅವನಿಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಅದನ್ನು ಮಾತ್ರ ಮನ್ಸಲ್ಲೇ ಉಪ್ನೆ ಅನುಭವಿಸ್ತಾ ಇರ್ತಾನೆ. ಹೇಗಾದ್ರೂ ಮಾಡಿ ಧೈರ್ಯ ಮಾಡಿ ಇವತ್ತು ಒಂದಿನನಾದ್ರೂ ಅವನ ಮನಸ್ಸಿನ ಮಾತನ್ನ ಅವನಿಗೆ ಹೇಳಲೇಬೇಕು ಅಂತ ಫಿಕ್ಸ್ ಆಗ್ತಾನೆ. ಯಾವಾಗ ಹೇಳೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಜ್ಞಾಪಕ ಬರೋದು ಸೀನಿಯರ್ ಪ್ರಾಬ್ಲಮ್. ಅವತ್ತಿನ ದಿನ ಡ್ಯಾನ್ಸ್ ಆದ್ಮೇಲೆ ಅವ್ರಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹಾಗೆ ಸೀನಿಯರ್ ಪ್ರಾಬ್ಲಮ್ನ ದಿನ ಕೂಡ ಬರುತ್ತೆ. ಅವತ್ತು ಅವನಿಗೆ ಅವಳು ಲೇಟ್ ಆಗಿ ಬರ್ಲಿ ಅಂತ ಇನ್ವೈಟ್ ಕೂಡ ಮಾಡ್ತಾನೆ. ಅವಳು ಹಾಗೆ ಒಪ್ಕೊಂತಾಳೆ. ಬರ್ತಾರೆ, ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅವಳಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಬುಕ್ಕೆಯನ್ನ ತಗೊಳ್ಳಿಕ್ಕೆ ಅಂತ ಬರ್ತಾನೆ. ಆ ಟೈಮಲ್ಲಿ ದ ನೈಟ್ ಇವೆಂಟ್ ಅಥವಾ ಸಾಂಗ್ ಪ್ಲೇ ಆಗ್ತದೆ. ಆ ಸಾಂಗ್ ನ ಹೇಳ್ತಿದ್ದ ಹಾಗೆ ಆ ಹುಡುಗಿ ದುಃಖದಿಂದ ಅಳ್ತಾ ಓಡ್ ಹೋಗ್ತಾಳೆ. ಇದನ್ನ ಅರ್ಜುನ್ ಗಮನಿಸ್ಬಿಟ್ಟು ಅವಳು ಹಿಂದಾನೆ ಹೋಗ್ತಾನೆ. ಅವಳು ಹೋಗ್ಬಿಟ್ಟು ಒಂದು ಬೀಚ್ ಅಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾಳೆ. ಅವನು ದೂರದಲ್ಲಿ ಕುತ್ಕೊಂಡು ಅವಳನ್ನ ನೋಡ್ಬಿಟ್ಟು ಅಳ್ತಾ ಇರೋದನ್ನ ನೋಡಿ ಸಮಾಧಾನ ಮಾಡ್ಬೇಕು ಅಂತ ಹತ್ರ ಹೋಗ್ತಾನೆ. ಬೊಕ್ಕೆಯನ್ನ ಹಿಂದೆ ಹಿಡಿದು ಕೇಳ್ತಾನೆ ಏನಾಯ್ತು ಅಂತ. ಆಗ ಅವನಿಗೆ ತಿಳಿಯುವಂತ ವಿಷಯನೇ ಅವಳಿಗೆ ಆಗ್ಲೇ ಇನ್ನೊಬ್ಬ ಹುಡುಗ ಇಷ್ಟ ಇದ್ದಾನೆ. ಬಟ್ ಅವನೊಟ್ಟಿಗೆ ತುಂಬಾನೇ ಜಗಳಗಳಾಗಿ ಏನೋ ಅವರಿಬ್ರ ಮಧ್ಯೆ ಒಂದು ಮನಸ್ತಾಪಗಳು ಬಂದ್ಬಿಟ್ಟು ಅವರದ್ದು ಬ್ರೇಕಪ್ ಆಗಿತ್ತು ಅಂತ. ಬಟ್ ಆ ನೈಟ್ ವಿಮೆಂಟ್ ಅನ್ನುವ ಸಾಂಗ್ ಅವರ ಪ್ರೀತಿಗೆ ಸಂಕೇತವಾಗಿತ್ತು ಅಂತ ಹೇಳ್ತಾಳೆ. ಈಗ್ಲೂ ಕೂಡ ಅವಳ ಮನಸ್ಸು ಅವನಿಗೋಸ್ಕರ ಹಂಬಲಿಸ್ತಾ ಇದೆ ಅನ್ನೋದನ್ನ ಅವನ ಜೊತೆ ಕನ್ಫ್ಯೂಷನ್ ಮಾಡ್ತಾಳೆ. ಅರ್ಜುನ್ ಆ ಟೈಮಲ್ಲಿ ಹಿಂದೆ ಇದ್ದ ಬುಕ್ಕೆಯನ್ನ ನೀರಿಗೆ ಬಿಸಾಕ್ತಾನೆ. ಬಿಸಾಕ್ಬಿಟ್ಟು ಅವನಿಗೆ ಮನಸ್ಸಲ್ಲಿ ಅವಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ರು ಅವಳ ಡಿಸಿಷನ್ ಅನ್ನ ರೆಸ್ಪೆಕ್ಟ್ ಮಾಡಿ ಆ ಹುಡುಗನ್ನ ಮತ್ತೆ ಹುಡುಗಿನ ಸೇರಿಸ್ತಾನೆ. ಅವರಿಬ್ಬರನ್ನ ಒಂದು ಮಾಡಿ ಅದರಲ್ಲೇ ಅವನ ಪ್ರೀತಿಗೆ ಒಂದೊಳ್ಳೆ ಅರ್ಥ ಸಿಕ್ತು ಅನ್ನೋದನ್ನ ಫೀಲ್ ಆಗ್ತಾ ಇರ್ತಾನೆ. ಇಲ್ಲಿಗೆ ಈ ಕತೆ ಎಂಡ್ ಆಗುತ್ತೆ. ಯಾಕೆ ಹೇಳ್ಬೇಕು ಅನ್ಕೊಂಡೆ ಅಂದ್ರೆ ಪ್ರತಿಯೊಬ್ಬರಿಗೂ ಪ್ರೀತಿ ಅವ್ರಿಗೆ ಬೇಕಾದಿದ್ದೆಲ್ಲ ಸಿಗಲ್ಲ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಒಂದೇ ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ಕೂಡ ಆಗಲ್ಲ. ಬಟ್ ಆಗುವ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಹೇಗೆ ತಗೊಂತೀರಿ ಅನ್ನೋದ್ರ ಮೇಲೆ ನಿಮ್ಮ ಪ್ರೀತಿ ಎಷ್ಟು ಗ್ರೇಟ್ ಅನ್ನೋದು ಗೊತ್ತಾಗುತ್ತೆ. ಇಷ್ಟೊಂದು ಹೇಳಿದ್ದು ನಾನು ನಿಮ್ಮ ಅಚ್ಯುತ. ಥ್ಯಾಂಕ್ ಯು.